ಇದು ನನ್ನ ಮಗನಿಗೆ ಗಿಫ್ಟ್. ಸೆಕೆಂಡ್ ಪಿ ಯು ಸಿ ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಇಂಜಿನಿಯರಿಂಗ್ ಅಲ್ಲಿ ಸೀಟ್ ತಗೊಂಡಿದ್ದಾನೆ. ಅದಕ್ಕೆ ಅವನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದೀನಿ. ನಿಮ್ಮ ಮಗ ತುಂಬಾ ಅದೃಷ್ಟವಂತ ಸರ್. ಇಲ್ಲಪ್ಪ, ಇಂಥ ಮಗನ ಪಡೆಯೋದಕ್ಕೆ ನಾನ್ ತುಂಬಾ ಅದೃಷ್ಟ ಮಾಡಿದ್ದೆ. ಇರು, ನಮ್ಮ ಮಗನ ಕರ್ಕೊಂಬರ್ತೀನಿ. ಏನ್ರಿ ಮಾಡ್ತಾ ಇದೀರಾ? ನೀನ್ ಏನೂ ಮಾತಾಡದೆ ಸುಮ್ನೆ ನನ್ ಜೊತೆ ಬಾ. ಅಯ್ಯೋ, ಒಗ್ಗರಣೆನಾದ್ರೂ ಹಾಕಕ್ ಬಿಡಿ. ಅಯ್ಯೋ, ನೀನು ಒಗ್ಗರಣೆ ಆಗ್ದಲೆ ಮಾಡಿರೋ ಅಡಿಗೆ ನಾವ್ ಎಷ್ಟ್ ಸಲ ಸುಮ್ನೆ ತಿಂದಿಲ್ಲ. ಬಾ ನೀನ್ ಇವಾಗ. ಅಲ್ಲ, ಎಲ್ಲ ಕರ್ಕೊಂಡು ಹೋಗ್ತಾ ಇದೀರಾ ನಂತರ ಹೇಳಿ. ಡ್ಯಾಡಿ, ಡ್ಯಾಡಿ, ನನ್ ಮೊಬೈಲ್. ನಿನ್ ಮೊಬೈಲ್ ಎಲ್ಲೂ ಹೋಗಲ್ಲ, ನೀನ್ ನನ್ ಜೊತೆ ಬಾ. ಬಾ, ಹೇಳ್ತೀನಿ. ಏನಮ್ಮ ಇದು? ಏನು ನನಗೇನೆ ಗೊತ್ತು? ನಿಮ್ಗೆ ಏನು ಗೊತ್ತಾಗದ್ ಬೇಡ ಮಗಳೇ. ತಗೊಳಮ್ಮ, ಕ್ಯಾಮ್ರಾ ಓಪನ್ ಮಾಡಿ, ಇಲ್ಲಿಂದ ಎಲ್ಲ ರೆಕಾರ್ಡ್ ಮಾಡು. ರೆಕಾರ್ಡಾ? ಯಾಕ್ರಿ ಮಗಳೇ? ನಾನು ಹೇಳಿದ್ನಲ್ಲಮ್ಮ, ವಿಡಿಯೋ ಮಾಡಮ್ಮ, ಪ್ಲೀಸ್ ಬನ್ನಿ 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 ಬನ್ನಿ. ಡ್ಯಾಡಿ, ಏನಿದು? ಹೇಳ್ತೀನಿ ಬಾಪ್ಪ. ನೀನು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತನಾದ್ರೂ ಹೇಳಿ. ಮೊದ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಇರುತ್ತೆ. ಹುಷಾರು. 1, 2, 3. ಥ್ಯಾಂಕ್ ಯು ಪಾ, ಒಳ್ಳೇದಾಗ್ಲಿ ಬಂದೆ. ಅಮ್ಮ ಬಾರಮ್ಮ, ಫಸ್ಟ್ ರೈಡ್ ನಿಮ್ಮಿಂದಾನೆ ಶುರು ಆಗ್ಲಿ. ಇಲ್ಲಪ್ಪ, ನನಗ್ ಭಯ ಆಗತ್ತೆ. ಬನ್ನಿ ಮಮ್ಮಿ. ಅಕ್ಕ ಕಳ್ಸು. ಹೋಗಮ್ಮ, ಈ ಬೇಡ ಸುಮ್ಮನೆ. ಬನ್ನಿ ಮಮ್ಮಿ ಪ್ಲೀಸ್. ಅಪ್ಪ ನೆಕ್ಸ್ಟ್ ನಾನು. ನೆಕ್ಸ್ಟ್ ನಾನಮ್ಮ. ನಾನಪ್ಪ, ನಾನು ಬೈಕ್ ಕೊಡ್ಸಿರೋದು. ನೆಕ್ಸ್ಟ್ ನಾನು. ನಾನು 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 ನಾನೇ ಹೋಗೋದು. ನೆಕ್ಸ್ಟ್ ನಾನು. ನಾನೇ ನಾನು ಗಾಡಿ ಕೊಡ್ಸಿರೋದು. ನಾನು ಅಪ್ಪ, ನಾನೇ ಇವಾಗ. ನೆಕ್ಸ್ಟ್ ನಾನು. ನಾನು ನೆಕ್ಸ್ಟ್ ನಾನು. ನೋಡೋಣ ಯಾರನ್ನ ಕರೀತಾರೆ ಅಂತ. ನಾನ್ ಹೇಳಿಲ್ವಾ ನನ್ ತಮ್ಮನಿಗೆ ನನ್ ಕಡೆ ಪ್ರೀತಿ ಜಾಸ್ತಿ ಅಂತ? ಬಾಯಪ್ಪ. ಅವರಿಬ್ರು ಮುಖದಲ್ಲೂ ನಗು ಸಂತೋಷ ಯಾವಾಗ್ಲೂ ಹೀಗೆ ಇರ್ಲಪ್ಪ. ಹೌದು ರೀ, ಅವರಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಅಪ್ಪ ದೇವ್ರೆ, ನಮ್ ಸಂಸಾರದ ಮೇಲೆ ಯಾವ ಕೆಟ್ಟ ಕಣ್ಣುಗಳು ಬೀಳದೆ ಇರೋ ಹಾಗೆ ಕಾಪಾಡು ತಂದೆ. ಏ ಪ್ರೀತಾ, ನನ್ ತಮ್ಮನಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾನೆ. ಬಿಡು ಬಿಡು, ಏ ಪ್ಲೀಸ್ ಬಿಡು. ಏನ್ ಅನ್ಕೊಳಲ್ಲ ಭರತ್ಗೆ ನಮ್ಮಿಬ್ರ ಬಗ್ಗೆ ಗೊತ್ತಲ್ವಾ ಜಾನು? ಹಾ ಗೊತ್ತು, ಆದ್ರೆ ಇದೆಲ್ಲ ತಪ್ಪಲ್ವಾ? ಅವ್ನ್ ನೋಡಿದ್ರೆ ತಪ್ಪು, ನೋಡಿಲ್ಲ ಅಂದ್ರೆ ನಾವ್ ಮಾಡೋ ತಪ್ಪು, ತಪ್ಪೇ ಅಲ್ಲ. ಹಾ ಸಾಕು ಸಾಕು, ಈ ಸುಡೋ ಬಿಸ್ಲಲ್ಲೂ ನಿನ್ ರೋಮ್ಯಾನ್ಸ್ ಡೈಲಾಗ್ ಏನ್ ಕಡಿಮೆ ಇಲ್ಲ. ನಿಮ್ಮಪ್ಪ ಗಾಡಿ ಕೊಡ್ಸಿದಾರಲ್ವಾ, ಪಾರ್ಟಿ ಇಲ್ವಾ? ಬೈಕ್ ಯಾರಿಗ್ ಕೊಡ್ಸಿದಾರ ಅವ್ರ ಹತ್ರ ಪಾರ್ಟಿ ಕೇಳು. ನನ್ನ ಹತ್ರ ಪಾರ್ಟಿ ಕೇಳಿದ್ರೆ ತಾನೇ ಮಾಡ್ಕೊಳಲ್ಲ ಅಂತಾಳೆ. ಪ್ರೀತಾ, ಯಾಕೆ ಮಚ್ಚ ಇಷ್ಟೊಂದ್ ಲೇಟು? ಆಫೀಸ್ ಅಲ್ಲಿ ಕೆಲ್ಸ ಮಚ್ಚ, ಅವ್ರ ಕಣ್ ತಪ್ಸ ಬರಕ್ ಇಷ್ಟೊತ್ತಾಯ್ತು. ಸರಿ ಬಾ, ಬೈಕ್ ಒಂದ್ ರೌಂಡ್ ಹೊಡ್ಕೊಳ್ಳೋಣ. ಸರಿ. ಅವನಿಗೆ ಅದ್ ಎಷ್ಟು ನಿನ್ ಮೇಲ್ ಪ್ರೀತಿ, ನನ್ಗ ಒಂದೊಂದ್ಸರಿ ಅನುಮಾನ ಬರುತ್ತೆ. ನಾನ್ ನಿನ್ನ ಇಷ್ಟ ಪಡ್ತೀನೇನೋ, ಅವ್ನ್ ನಿನ್ನ ಹೆಚ್ಚ ಇಷ್ಟ ಪಡ್ತಿದಾನೋ ಅಂತಾನೆ. ಅನುಮಾನನೇ ಬೇಡ, ನಿನ್ಗಿಂತ ಅವನೇ ಹೆಚ್ಚು ಪ್ರೀತಿ ಮಾಡ್ತಾನೆ. ಮತ್ ನಾನ್ ಬಂದ್ ಇಷ್ಟೊತ್ತಾದ್ರೂ ನೀಟಾಗ ಒಂದ್ ಹಗ್ಗಾರು ಕೊಟ್ಟಿಯಾ? ಹೌದಾ, ಬಾ ಹಂಗಾರ ಇನ್ನೊಂದ್ಸರಿ ಒದ್ದು ಹೊರಗಡೆ ಹಾಕ್ತೀನಿ. ಅಯ್ಯೋ, ನನ್ ತಮಾಷೆ ಹೇಳಿದ್ದು ಅಷ್ಟಕ್ಕೆ ಮುಂಚ್ಕೊಂಡಿಯಾ?
ಮಚ್ಚ ಈ ಬೈಕ್ ನನ್ನ ಬಿಟ್ರೆ ನೀನೇ ಓಡಿಸ್ತಿರೋದು, ಹುಷಾರಾಗಿ ಹೋಗ್ಬಾರೋ. ಅಂತೂ ಗಾಡಿಗೆ ಹುಷಾರು ಅಂತ ಹೇಳ್ತಿದ್ಯಾ, ನಿಮ್ಮಿಬ್ರಿಗೂ ನನ್ ಮೇಲೆ ಕೇರೇ ಇಲ್ಲ ಅನ್ಸುತ್ತೆ. ಅಯ್ಯೋ ನಿನ್ನ ಹುಷಾರು ಅಂತ ಹೇಳಿದ್ದು ಕಣೋ, ಗಾಡಿ ಅಲ್ಲ, ಹುಷಾರಾಗಿ ಹೋಗ್ಬಾ. ಗಾಡಿ ಮಾತ್ರ ಸೂಪರ್ ಮಗ, ಪಾರ್ಟಿ ಯಾವಾಗ ಕೊಡಿಸ್ತೀಯಾ? ಕೊಡ್ಸೋಣ ಬಾರ, ನಿನ್ಗಿಂತ ಪಾರ್ಟಿ ದೊಡ್ಡದೇನಾ, ನೀನೇ ಹೇಳು. ಬಾ ಏ ಭರತ, ಎಲ್ಲೋ ಹೋಗ್ತಾ ಇದೀಯ ಇಷ್ಟೊತ್ತಲ್ಲಿ? ಮಮ್ಮಿ ಅದು ಇಲ್ಲ, ಫ್ರೆಂಡ್ ನ ಮೀಟ್ ಮಾಡ್ಕೊ ಬರ್ತೇನೆ. ಏ ಟೈಮ್ ಎಷ್ಟಾಗಿದೆ ನೋಡು. ಮಮ್ಮಿ ನಾನೇ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಿದ್ದೀನ, ಇಲ್ಲೇ ಪಕ್ಕದ ರೋಡ್ ಇಲ್ಲಿ ಫ್ರೆಂಡ್ ಮೀಟ್ ಮಾಡ್ಕೊ ಬರ್ತೀನಿ, ಪ್ಲೀಸ್ ಮಮ್ಮಿ. ನೀನ್ ಎಲ್ಲಿಗೂ ಹೋಗೋದ್ ಬೇಡ, ಟೈಮ್ ತುಂಬಾ ಆಗಿದೆ, ಹೋಗ್ಬಿಟ್ಟು ಓದ್ಕೋ. ಓನ್ಲಿ 30 minutes ಅಷ್ಟೇ. ಸಂಜೆ 7 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಯಾವನು ಫ್ರೆಂಡ್? ಅವ್ನ ನಂಬರ್ ಕೊಡು, ನಾನು ಮಾತಾಡ್ತೀನಿ. ನಿನಗೆ ಬೈಕ್ ಕೊಡಿಸಿರೋದು ಕಾಲೇಜಿಂದ ಬೇಗ ಬಂದು ಮನೆಗೆ ಸೇರ್ಕೊಳ್ಳಿ ಅಂತ, ಫ್ರೆಂಡ್ ಜೊತೆ ಓಡಾಡ್ಲಿ ಅಂತ ಅಲ್ಲ. ಪ್ಲೀಸ್ ಮಮ್ಮಿ ಪ್ಲೀಸ್. ಸರಿ 7:30 ಅಷ್ಟರಲ್ಲಿ ಬರಬೇಕು. ಓಕೆ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ, ಬೈ. ಏ ಭರತ, 7:30 ಅಷ್ಟರಲ್ಲಿ ಮನೇಲಿ ಇರ್ಬೇಕು ಹೇಳಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಕ್ಷರ. ಸ್ನೇಹ, ದೋಸ್ತಿ, ಫ್ರೆಂಡ್ಶಿಪ್ ಇದ್ ಎಂತ ಪದ ಅಂದ್ರೆ, ಸ್ನೇಹಕ್ಕೋಸ್ಕರ ತಮ್ಮ ಜೀವನ ಕೊಡಕ್ಕೆ ತಯಾರಾಗಿರ್ತಾರೆ. ಸ್ನೇಹಕ್ಕಿಂತ ಮಿಗಿಲಾಗಿದ್ ಯಾವುದೂ ಇಲ್ಲ ಅಂತ ನಮ್ಮ ಯಂಗ್ಸ್ಟರ್ಸ್ ನಂಬ್ತಾರೆ. ಅದ್ರಲ್ಲೂ ಈಗಿನ ಟೀನೇಜರ್ಸ್ ಅಂತೂ ತಮ್ಮ ತಂದೆ ತಾಯಿಗಿಂತ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ನಂಬಿಕೆ. ಕೆಲವೊಮ್ಮೆ ತಂದೆ ತಾಯಿ ಹತ್ರ ಹೇಳ್ಕೊಳ್ದಿರೋ ವಿಚಾರನ ತಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಹೇಳ್ಕೊತಾರೆ. ಏನಾದ್ರೂ ಹೊಸ ತಗೊಂಡ್ರೆ ಅಥವಾ ಯಾರಾದ್ರೂ ಹೊಸದನ್ನ ತಮ್ಮ ಗಿಫ್ಟ್ ಮಾಡಿದ್ರೆ ಅದನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋವರೆಗೂ ಅವ್ರಿಗೆ ಸಮಾಧಾನನೇ ಇರಲ್ಲ. ಹಾಗೆ ತನಗೆ ಗಿಫ್ಟ್ ಆಗಿ ಸಿಕ್ಕ ಬೈಕ್ನ ತನ್ನ ಫ್ರೆಂಡ್ಗೆ ತೋರ್ಸಕ್ ಹೋಗಿ ದೊಡ್ಡ ಗಂಡಾಂತರಕ್ಕೆ ಸಿಕ್ಕಾಕೊಂಡ ಒಬ್ಬ ಮುಗ್ಧ ಹುಡುಗನ ಕತೆ. 100 ದುಶ್ಮನ್ಗಳಿಗಿಂತ ಒಬ್ಬ ವಿಶ್ವಾಸ ದ್ರೋಹಿ ಫ್ರೆಂಡ್ ಎಷ್ಟು ಖತರ್ನಾಕ್ ಆಗಿರ್ತಾನೆ ಅನ್ನೋ ಪಾಠ ಹೇಳೋ ಅಪರೂಪದಲ್ಲಿ ಅಪರೂಪದ ಪಾಪದ ಕತೆ ಇವತ್ತಿನ ಎಪಿಸೋಡ್. ಸ್ನೇಹಿತನೇ ನಿನಗೆ ಸ್ವಾಗತ. ಇದು ಕಂಪ್ಲೀಟ್ ಕುಟುಂಬ ಕೂತು ನೋಡೋ ಅಂತ ಎಪಿಸೋಡ್. ಟೈಮ್ 8:30 ಆಯ್ತು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ನಾನು ಏನ್ ಮಾಡ್ಲಿ? ನೋಡಿ ಯಾರೇ ಆಗ್ಲಿ ಇನ್ಮೇಲೆ 8 ಗಂಟೆ ಕರೆಕ್ಟ್ ಆಗಿ ಮನೆಗೆ ಬಂದು ಸೇರ್ಬೇಕು. ಫ್ರೆಂಡ್ಸ್ ಗಿಣ್ಸು ಅನ್ಕೊಂಡಿದ್ರೆ ನಾನಂತೂ ಮನೆ ಬಾಗಿಲು ತೆಗಿಯಲ್ಲ. ಅಯ್ಯೋ ಬರ್ತದ ಬಿಡಮ್ಮ, ಏನೋ ಹೊಸ ಬೈಕ್ ತಗೊಂಡಿದ್ದಾನೆ, ಫ್ರೆಂಡ್ಸಿಗೆ ತೋರ್ಸಕ್ ಹೋಗಿರ್ತಾನೆ, ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ತಗೋತಾ ಇದೀಯ? ನಿಮಗೆಲ್ಲ ಇವಾಗ ಅರ್ಥ ಆಗಲ್ಲ, ನಿಮಗೆ ಮಕ್ಕಳಾಗ್ತಾವಲ್ಲ ಅವಾಗ ಅರ್ಥ ಆಗತ್ತೆ ಒಬ್ಬ ತಾಯಿ ಕಷ್ಟ. ಅಯ್ಯೋ ಹೋಗಮ್ಮ, ಈ ಟೆನ್ಷನ್ ಅರ್ಥ ಮಾಡ್ಕೊಳಕ್ ನನ್ ಮಗು ಬೇರೆ ಮಾಡ್ಕೋಬೇಕಾ? ಸಾರಿ ಕಣೆ, ನನ್ ತಪ್ಪಾಯ್ತು. ಅಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯ? ಅವನೇನ್ ಚಿಕ್ಕ ಹುಡುಗನ? ಬರ್ತಾನೆ ಬಿಡು. ಹೌದು ರೀ, ಅವ್ನು ನನಗೆ ಚಿಕ್ಕ ಹುಡುಗಾನೆ. ಅವ್ನಿಗೆ ಮದುವೆ ಆಗಿ ಮಕ್ಕಳಾಗಿ ಆ ಊರಿಗೆ ಮದುವೆ ಆದರೂ ಕೂಡ ಅವ್ನು ನನಗೆ ಚಿಕ್ಕ ಹುಡುಗಾನೆ. ಅಲ್ಲ ಇವಾಗ ಟೈಮ್ ಎಷ್ಟಾಗಿದೆ ಅನ್ಕೊಂಡಿದ್ದೀರಾ? 8:30 ಆಗಿದೆ, ಒಂದ್ಸಲ ರಿಟರ್ನ್ ಕಾಲ್ ಮಾಡಿಲ್ಲ, ನಾನು ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತಿಲ್ಲ. ಟೆನ್ಷನ್ ಆಗಲ್ವಾ ಹೇಳಿ, ಅವ್ನು ಇವತ್ತು ಮನೆಗೆ ಬರಲಿ, ಮಾಡ್ತೀನಿ. ನೋಡು ಬೆಳೆಯೋ ಮಕ್ಕಳಿಗೆ ಈ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಮಾಡಕ್ಕೆ ಹೋಗ್ಬಾರ್ದು, ಆರಾಮಾಗಿ ಬರ್ತಾನೆ ಬಿಡು. ಇದುವರೆಗೆ 3 ಸಲ ಫೋನ್ ಮಾಡಿದ್ದೀನಿ, ಅದಕ್ಕೆ ಒಂದು ರಿಪ್ಲೈ ಕೂಡ ಕೊಟ್ಟಿಲ್ಲ. ಅವನ ಈ ಥರ ಯಾವತ್ತೂ ಮಾಡೇ ಇಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಬೈ ಚಾನ್ಸ್ ಅವನಿಗೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ರಿಪ್ಲೈ ಮೆಸೇಜ್ ಆದರೂ ಮಾಡ್ತಿದ್ದ. ಅದು ಬಂದಿಲ್ವಲ್ಲ, ಅದಕ್ಕೆ ತುಂಬ ಭಯ ಆಗ್ತಾ ಇದೆ ರೀ. ಅಯ್ಯೋ ಇಷ್ಟಕ್ಕೆಲ್ಲ ಯಾರಾದರೂ ಭಯ ಪಡ್ತಾರಾ? ನೋಡೋ ನೀನು ಫೋನ್ ಮಾಡಿದಾಗ ಅವ್ನ ಫ್ರೆಂಡ್ ಜೊತೆ ಇದ್ನೇನೋ, ಮೊಬೈಲ್ ಸೈಲೆಂಟ್ ಮೋಡಲ್ಲಿ ಇತ್ತೋ ಏನೋ, ಅಥವಾ ಬೈಕ್ ಓಡಿಸ್ತಾ ಇದ್ನೋ ಏನೋ, ಯಾರಿಗೆ ಗೊತ್ತು? ನೀನು ಸುಮ್ಮನೆ ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಡ್ತೀಯ. ರೀ ರೀ ರೀ, ಅಯ್ಯೋ ದೇವ್ರಿ, ನಾನೇನ್ ಮಾಡ್ಲಿ? ಅಯ್ಯೋ ಫೋನು ರಿಸೀವ್ ಮಾಡ್ತಿಲ್ವೇ, ಎಲ್ಲಿ ಹೋದ ಇವನು? ಅಪ್ಪ ದೇವ್ರಿ, ನಾನೇನ್ ಮಾಡ್ಲಿ ಈಗ? ಯಾರೋ ಯಾರೋ ನೀವೆಲ್ಲ ಯಾರೋ ನೀವೆಲ್ಲ ಯಾಕೆ ಹೊಡಿತಿದ್ದೀರಾ?
ಯಾರು ನೀವೆಲ್ಲ ಎಲ್ಲಿ ಹೋದ ಇವನು? ಯಾಕೆ ಈ ರೀತಿ ಹೊಟ್ಟೆ ಉರಿಸ್ತಾ ಇದ್ದಾನೋ ಏನೋ. ಫೋನ್ ತೆಗಿಯಕ್ಕೆ ಏನು ಇವನಿಗೆ? ಬರುತ್ತೇನೆ ಅಪ್ಪ. ದೇವ್ರೆ, ನಾನು ಇಷ್ಟೊತ್ತು ಸುಮ್ಮನೆ ಗಾಬೆ ಪಟ್ಬಿಟ್ಟೆ. ಈಗಲೇ 10 ಗಂಟೆ ಆಗಿದೆ, ಇನ್ನೊಂದು 1/2 ಗಂಟೆ ಅಷ್ಟೇ ನನ್ ಮಗ ಬಂದ್ಬಿಡ್ತಾನೆ. ಇದೇನಿದು? ಪ್ರತಿ ಸಲ ಮಮ್ಮಿ ಅಂತ ಬರೆಯೋನು, ಇವತ್ತು ಡೈರೆಕ್ಟ್ ಮೆಸೇಜ್ ಇದೆ, 10:30ಕ್ಕೆ ಬರ್ತೀನಿ. ಬರ, ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡು, ಇಲ್ಲ ನನ್ನ ಫೋನ್ ರಿಸೀವ್ ಮಾಡು, ಇಲ್ಲಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಮಗ ಕಾಣಿಸ್ತಿಲ್ಲ, ಹುಡುಕೊಡಿ ಅಂತ ಕಂಪ್ಲೇಂಟ್ ಮಾಡ್ತೀನಿ ನಾನು. ಕಿಡ್ನಾಪ್ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 50 ಲಕ್ಷ ಕೊಟ್ಟು ನನ್ನನ್ನ ಕಾಪಾಡಿ, ಇಲ್ಲಾಂದ್ರೆ ಇವ್ರನ್ನ ಕೊಂದೇ ಬಿಡ್ತಾರಂತೆ. ಭರತ, ನಮ್ ಭರತ್, ನನ್ ಮಗ ಭರತ. ಯಾಕೇನಾಯ್ತು? ಅಕ್ಕನ ಬಗ್ಗೆ ಇವ್ರಿಗೆಲ್ಲ ಗೊತ್ತು, ಅವಳು ಎಷ್ಟೊತ್ತು ಕಾಲೇಜ್ಗೆ ಹೋಗ್ತಾಳೆ, ಯಾರ್ಯಾರನ್ನ ಮೀಟ್ ಮಾಡ್ತಾಳೆ, ಎಲ್ಲ ಗೊತ್ತು. ನೀವು ಬೇಗ ದುಡ್ಡು ಕೊಡ್ಬೇಕಂತೆ, ಇಲ್ದಿದ್ರೆ ನನ್ನ ಕೊಲೆ ಮಾಡ್ತಾರಂತೆ, ಮತ್ತೆ ಅಕ್ಕನ್ನು ಕೊಲೆ ಮಾಡ್ತಾರಂತೆ. ನಾವ್ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಕಣೆ ಅವರು. ನನ್ ಮಗನಿಗೆ ಏನ್ ಮಾಡಿದ್ರು ಏನು? ನೀನ್ ಗಾಬರಿ ಆಗ್ಬೇಡ, ನಾವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಇದು ನಾವು ಸ್ಟೇಷನ್ ಹೋಗಿ ಬರ್ತೀವಿ ಬಾ. ಅಪ್ಪ, ಮತ್ತೆ ಮೆಸೇಜ್ ಬಂತು. ಡ್ಯಾಡಿ, ನೀವೇನಾದ್ರೂ ಪೊಲೀಸ್ ಹತ್ರ ಹೋದ್ರೆ ಇವ್ರನ್ನ ಕೊಂದೇ ಬಿಡ್ತಾರಂತೆ, ದಯವಿಟ್ಟು ನನ್ನ 50 ಲಕ್ಷ ಕೊಟ್ಟು ಕಾಪಾಡಿ, ನಾಳೆ ಎಲ್ಲಿಗೆ ಬರ್ಬೇಕು ಅನ್ನೋದನ್ನ ಇವರೇ ನಿಮ್ಗೆ ಹೇಳ್ತಾರಂತೆ, ಈ ವಿಷಯನ ಯಾರಿಗೂ ಹೇಳಬಾರ್ದಂತೆ. ಮಮ್ಮಿ, ಇವ್ರನ್ನ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ, ಪ್ಲೀಸ್ ನನ್ನ ಕಾಪಾಡಿ. ಹೇಗಾದ್ರೂ ದುಡ್ಡು ಅಡ್ಜಸ್ಟ್ ಮಾಡಿ ಅವ್ರು ಕೊಟ್ಟು ನನ್ ಮಗನ ಕಾಪಾಡಿ, ನನ್ ಮಗನ ಕಾಪಾಡಿ. ಒಂದೇ ದಿನದಲ್ಲಿ 50 ಲಕ್ಷ ಅಂದ್ರೆ ಹೆಂಗಮ್ಮ ಅರೇಂಜ್ ಮಾಡೋದು? ಏನ್ ತಮಾಷೆನ ಇವ್ರಿಗೆ? ಅಪ್ಪ, ಇನ್ನೊಂದ್ ಮೆಸೇಜ್ ಬಂತಪ್ಪ. ತಮಾಷೆ ಮಾಡ್ತಿಲ್ಲ, ತುಂಬಾ ನೋಡೋದಕ್ಕೆ ಭಯಂಕರವಾಗಿ ಕ್ರೂರವಾಗಿದ್ದಾರೆ, ತುಂಬಾ ಕದರ್ನ ಹಾಕಿದ್ದಾರೆ ಅಕ್ಕ, ದಯವಿಟ್ಟು 50 ಲಕ್ಷ ಕೊಟ್ಟು ಕಾಪಾಡಿ.
ಅಪ್ಪ 50 ಲಕ್ಷ ಕೊಡೋದೇ ಒಳ್ಳೇದಪ್ಪ, ನಮ್ಮ ತಮ್ಮನ್ನ ಸಾಯಿಸ್ಬಿಡ್ತಾರೆ. ಅಪ್ಪ ನಿಮ್ಮ ಮಗ ಯಾರನ್ನು ಭೇಟಿ ಮಾಡಕ್ಕೆ ಹೋಗಿದ್ದೆ ಅಂತ ಗೊತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಪ್ರತಿ ಸಲ ಹೊರಗಡೆ ಹೋಗ್ಬೇಕಾದ್ರೆ ಇಂಥವ್ರನ್ನ ಭೇಟಿ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗೋನು. ಆದ್ರೆ ಈ ಸಲ ಹೇಳದೆ ಹೋದ. ನಾನು ಎಷ್ಟು ಕೇಳ್ಕೊಂಡ್ರು ಬೇಡ ಹೋಗ್ಬೇಡ ಅಂತಂದ್ರು ಹಠ ಮಾಡಿ ಹೋದ ಸರ್. ನಿಮಗೆ ಯಾರ ಮೇಲೆ ಅನುಮಾನ ಇದೆಯಾ? ಇಲ್ಲ ಸರ್. ನಿಮ್ನ ಯಾರು ಫಾಲೋ ಮಾಡೋದು, ರೋಡಲ್ಲಿ ಅಬ್ಸರ್ವ್ ಮಾಡೋದು, ಯಾರ ಮೇಲೆ ಅನುಮಾನ ಇದೆಯಾ? ಇಲ್ಲ ಸರ್, ಆ ಥರ ಘಟನೆಗಳು ಯಾವುದೂ ನಡೆದಿಲ್ಲ ಸರ್. ಅವನಿಗೆ ಯಾರ್ಯಾರ ಫ್ರೆಂಡ್ಸ್ ಇದಾರೆ ಅಂತ ಗೊತ್ತಾ ಸರ್? ನನಗೆ ಗೊತ್ತು ಸರ್. ರೀ ಮಹೇಶ್, ಭರತ್ ಫ್ರೆಂಡ್ಸ್ ಲಿಸ್ಟ್ ಮಾಡಿ, ಅವ್ರ ಅಕ್ಕಪಕ್ಕನವ್ರು ಎಲ್ಲರೂ ಲಿಸ್ಟ್ ಮಾಡಿ. ಇನ್ನು 1 ಗಂಟೆಯಲ್ಲೇ ಎಲ್ಲ ಇಲ್ಲಿರಬೇಕು. ಓಕೆ ಸರ್. ಸರ್, ನಾನು ಅವನು ಚಿಕ್ಕವರಿಂದ ಆಡ್ತಾ ಬೆಳೆದಿರೋರು. ನನ್ನನ್ನು ಬಿಟ್ಟು ಅವನು, ಅವನನ್ನು ಬಿಟ್ಟು ನಾನು ಯಾವತ್ತೂ ಇಲ್ಲ. ಭರತ್ ಮೊನ್ನೆ ಹೊಸ ಬೈಕ್ ತೊಗೊಂಡಾಗ ಪಾರ್ಟಿ ಕೊಡ್ಸೋ ಮುಚ್ಚ ಅಂತ ನಾನೇ ಕೇಳಿದ್ದೆ. ಕೊಡಿಸ್ತೀನಿ ಕಣೋ ಅಂತ ಹೇಳಿದ್ದ. ನಿಮಗೆ ಭರತ್ ಬಗ್ಗೆ ಏನು ಗೊತ್ತು? ಸರ್, ನಾನು ಅವನು ಕ್ಲಾಸ್ಮೇಟ್ ಸರ್. ನಾವಿಬ್ಬರು ಒಳ್ಳೆ ಫ್ರೆಂಡ್ಸು. ನಾನು ಅವನ ನೋಡಿ ಒಂದಿನ ಆಯಿತು ಸರ್. ಸರ್, ನಾನು ಅವನು ಕಾಲೇಜಲ್ಲಿ ಪಕ್ಕಕ್ಕೆ ದಿನ ಕೂರ್ತಿದ್ವಿ. ಒಳ್ಳೆ ಸ್ಟೂಡೆಂಟ್ ಸರ್, ಚೆನ್ನಾಗೇ ಮಾರ್ಕ್ಸ್ ಇದ್ದಿದ್ದ, ಕಾಲೇಜ್ ಟಾಪರ್. ಅಂಕಲ್ ಪ್ಲೀಸ್, ಅಂಕಲ್ ಈ ಪೊಲೀಸ್ ಅವ್ರ ಸವಾಸನೆ ಬೇಡ. ನನಗಂತೂ ಈ ಪೊಲೀಸ್ ಅವ್ರ ಮೇಲೆ ಒಂದು ಸ್ವಲ್ಪನೂ ನಂಬಿಕೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಕಿಡ್ನಾಪರ್ಸ್ಗೆ ಅವ್ರಿಗೆ ಹಣ ಕೊಡೋದೇ ಒಳ್ಳೇದನ್ಸುತ್ತೆ. ಇಲ್ಲಾಂದ್ರೆ ಅವ್ರು ನಮ್ಮ ಭರತ್ಗೆ ಏನಾದರೂ ಮಾಡಿಬಿಡ್ತಾರೆ ಅನ್ಸುತ್ತೆ. ನನ್ನ ಫ್ರೆಂಡ್ನ ಕಾಪಾಡಿ ಅಂಕಲ್, ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ. ನಿಮ್ಮ ಕೈಲಿ ಎಷ್ಟು ದುಡ್ಡಾಗುತ್ತೋ ಅಷ್ಟು ಕೊಟ್ಟು ನನ್ನ ಫ್ರೆಂಡ್ನ ಕಾಪಾಡಿ ಅಂಕಲ್, ಪ್ಲೀಸ್. ಯಾಕೆ ಅವನ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಅವನಿಗಿಂತ ನಿಮಗೆ ದುಡ್ಡೇ ಹೆಚ್ಚಾಯ್ತಾ? ಆಂಟಿ, ನಿಮಗೆ ನಿಮ್ಮ ಮಗನ ಮೇಲೆ ಪ್ರೀತಿ ಇಲ್ವಾ? ನೋಡಪ್ಪ, ನಿನಗೆ ನಿನ್ನ ಸ್ನೇಹಿತನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಮಗೆ ಗೊತ್ತು. ಆದರೆ ನಾನೊಬ್ಬ ನಿಷ್ಠಾವಂತ ಗೌರ್ಮೆಂಟ್ ಆಫೀಸರ್. ನಾನು ಇದುವರೆಗೂ ಕಾನೂನು ಕಣ್ಣು ತಪ್ಪಿಸಿ ಯಾವ ಕೆಲಸನ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸು. ನನ್ ಮಗ ಮನೆಗ್ ಬರದೆ 4 ದಿನ ಆಯ್ತು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದಾಗಿತ್ತು. ಆ ಕಿಡ್ನಾಪರ್ಸ್ ಕೇಳ್ದಷ್ಟು ದುಡ್ಡು ಅವ್ರು ಕೊಟ್ಬಿಟ್ಟು ನನ್ ಮಗನ್ನ ಕಾಪಾಡ್ಕೋಬಹುದಾಗಿತ್ತು. ಇದುವರೆಗೆ ನನ್ ಮಗ ಮನೇಲಿ ಇರ್ತಿದ್ನೋ ಏನೋ. ಆದ್ರೆ ಈಗ ನನ್ ಮಗ ಇದಾನೋ ಇಲ್ವೋ ಅಂತ ಭಯ ಸ್ಟಾರ್ಟ್ ಆಗಿದೆ ಕಣ್ರಿ.
ಭರತ್ ಅಕ್ಕ ಹೇಳ್ದಂಗೆ ಕಿಡ್ನಾಪರ್ಸ್ ಭರತ್ ಪ್ರಾಣಕ್ಕೆ ಕುತ್ತರ್ತಾರ? ಅವ್ರ ಡಿಮಾಂಡ್ ಪ್ರಕಾರ 50 ಲಕ್ಷ ಕೊಟ್ರೆ ಭರತ್ ಪ್ರಾಣ ಉಳಿಯತ್ತ? ಭರತ್ ಅಂದೆ ಒಬ್ಬ ಸರ್ಕಾರಿ ಅಧಿಕಾರಿ, ನ್ಯಾಯ ಕಾನೂನು ಪ್ರಾಮಾಣಿಕತೆಯಲ್ಲಿ ನಂಬಿಕೆ ಇಟ್ಟವ್ರು. ಆದ್ರೆ ಕಾನೂನ್ಬದ್ಧವಾಗಿ ನಡ್ಕೊಂಡ್ರೆ ಕಿಡ್ನಾಪ್ ಆಗಿರೋ ಮಗನ ಪತ್ತೆ ಹಚ್ಬೋದು ಅನ್ನೋ ನಂಬಿಕೆ ಅವ್ರದ್ದಾಗಿತ್ತು. ಮೊದಲನೇದಾಗಿ ಪೊಲೀಸು ಭರತ್ ತಾಯಿ ಮತ್ತೆ ಅಕ್ಕನ್ನ ವಿಚಾರಿಸ್ತಾರೆ. ಕಿಡ್ನಾಪ್ ಮಾಡಿರೋ ಪ್ರೀತಮ್ ಅವ್ರ ಅಪ್ಪ ಅಮ್ಮನ ಜೊತೆಲೇ ಇದ್ದು ಅವ್ರ ಅಪ್ಪ ಅಮ್ಮನ ಮುಂದಿನ ಸ್ಟೆಪ್ ಏನು ಅಂತ ತಿಳ್ಕೊತಿದ್ದ. ಪಾಪ ಅವ್ರ ಅಪ್ಪ ಅಮ್ಮ ಕಿಡ್ನಾಪರ್ ಪಕ್ಕದಲ್ಲೇ ಇದ್ರು ಅದು ಅವ್ರಿಗೆ ಗೊತ್ತಾಗ್ತಿಲ್ಲ. ಕಿಡ್ನಾಪರ್ ಪ್ರೀತಮ್ ಸಿಕ್ಕಾಕೋತಾನ? ಅವನ ಪ್ರಾಣ ಸ್ನೇಹಿತನಿಂದನೇ ಅವನ ಪ್ರಾಣಕ್ಕೆ ಅಪಾಯ ಇದೆಯಾ? ಈ ಟೈಮ್ನಲ್ಲಿ ಪೊಲೀಸ್ ಜೊತೆಗೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಕೂಡ ಇನ್ವೆಸ್ಟಿಗೇಷನ್ಗೆ ಕೈ ಜೋಡಿಸ್ತಾರೆ. ಮಮ್ಮಿ, ಇವ್ರು ನನ್ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಇವ್ರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 50 ಲಕ್ಷ ಕೊಟ್ಟು ನನ್ನನ್ನ ಕಾಪಾಡಿ, ಇಲ್ಲಾಂದ್ರೆ ಇವ್ರು ನನ್ನ ಕೊಂದೇ ಬಿಡ್ತಾರಂತೆ. ನನ್ನ ತಮಾಷೆ ಮಾಡ್ತಿಲ್ಲ, ಇವ್ರು ತುಂಬಾ ನೋಡೋದಕ್ಕೆ ಭಯಂಕರವಾಗಿ ಕ್ರೂರವಾಗಿದ್ದಾರೆ. ಸರ್, ಆ ವಿಡಿಯೋಗಳೆಲ್ಲ ನಾವು ನೋಡಿದ್ದೀವಿ ಸರ್, ಅದರಲ್ಲಿ ಏನೂ ಇಲ್ಲ. ತುಂಬಾ ಕದರ್ನ ಹಾಕಿದ್ದಾರೆ ಅಕ್ಕ, ದಯವಿಟ್ಟು 50 ಲಕ್ಷ ಕೊಟ್ಟು ಕಾಪಾಡಿ. ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಿಮ್ ಮಗನ ಕೇಸ್ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಗೊತ್ತು ಸರ್, ಟಿವಿನಲ್ಲಿ ನೋಡಿದ್ದೆ. ನಿಮ್ ಮಗ ಕಿಡ್ನಾಪ್ ಆದ್ಮೇಲೆ ನಿಮ್ ಮನೆ ಹತ್ರ ಪದೇ ಪದೇ ಯಾರಾದ್ರೂ ಬರೋದು, ಈ ಕೇಸ್ ಬಗ್ಗೆ ಮಾತಾಡೋದು, ಈ ತರ ಅನುಮಾನ ಬರೋ ತರ ವ್ಯಕ್ತಿಗಳು ಯಾರಾದ್ರೂ ಇದಾರ? ಇಲ್ಲ ಸರ್, ಆತರ ಯಾರು ಬರ್ಲಿಲ್ಲ. ಮುಖ್ಯವಾಗಿ ಅವನ್ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ರಿಲೇಟಿವ್ಸ್ ಅಲ್ಲಿ. ಇವ್ರು ಯಾರು? ಯಾಕೆ ಸರ್? ನೋಡಕ್ ಸ್ವಲ್ಪ ಹೀರೋ ತರ ಇದೆಯಲ್ಲ, ಅದಕ್ಕೆ ಕೇಳಿದೆ. ಸರ್, ಇವನು ನನ್ನ ಮಗನ ಫ್ರೆಂಡು ಪ್ರೀತಮ್ ಅಂತ. ಚಿಕ್ಕ ವಯಸ್ಸಿಂದ ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಬೆಳೆದಿರೋ ಹುಡುಗ. ಪೊಲೀಸ್ ಸವಾಸನೆ ಬೇಡ, ಕಿಡ್ನಾಪರ್ಸ್ಗೆ ಹಣ ಕೊಡೋಣ ಅಂತ ಒಂದು 2-3 ಸಲ ಹೇಳಿದ್ದ. ಆದ್ರೆ ನಾನು ಇವನ್ ಮಾತು ಕೇಳಲಿಲ್ಲ. ಅವತ್ತು ಇವನ್ ಮಾತು ಕೇಳಿದಿದ್ರೆ ಇವತ್ ನಮ್ಗೆ ನಮ್ಮ ಹುಡುಗ ಸಿಕ್ಕಿರೋನು ಸರ್. ನಾನು ಬರ್ತೀನಿ ಸರ್. ಪ್ರೀತಮ್, ಒಂದು ನಿಮಿಷ. ನಿಮಗೂ ಬರೋದಕ್ಕೂ ಏನ್ ಸಂಬಂಧ? ಅವ್ರ ತಂದೆ ಹೇಳಿದ್ರಲ್ಲ ಸರ್, ನಾವಿಬ್ರು ಬಾಲ್ಯದಿಂದ ಗೆಳೆಯರು ಅಂತ. ಸರಿ, ಅವ್ರ ಮಗಳಿಗೂ ನಿನ್ಗೆ ಏನ್ ಸಂಬಂಧ? ಇದನ್ನ ಅವ್ರು ಹೇಳಲಿಲ್ಲ, ನೀವ್ ಹೇಳಿ ಸರ್. ನಾನು ಪ್ರೇಮಿಕಾ ಚಿಕ್ಕವರಿಂದ ಕ್ಲಾಸ್ಮೇಟ್. ಭರತ್ ನನಗಿಂತ 2 ವರ್ಷ ಚಿಕ್ಕವನು. ನನ್ನ ಪಕ್ಕದ ಮನೆಯಲ್ಲೇ ಇರೋದ್ರಿಂದ ಇಬ್ರು ಜೊತೆಗೆ ಆಟ ಆಡ್ತಿದ್ವಿ. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ RTO ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನೀವಿಬ್ರು ಅಷ್ಟು ಕ್ಲೋಸ್ ಇರೋರು, ಅವ್ನಿಗೆ ಯಾರು ದುಶ್ಮನ್ಗಳು ಆಗದೆ ಇರೋರು ಯಾರು ಅಂತ ಗೊತ್ತಿಲ್ವಾ? ಸರ್, ಭರತ್ ತುಂಬ ಒಳ್ಳೆ ಹುಡುಗ, ಅವ್ನಿಗೆ ಯಾರ ಜೊತೆನೂ ದುಶ್ಮನ್ ಇರಲಿಲ್ಲ. ಹಾಂ ಸರ್, ಒಂದ್ಸರಿ ಕಾರ್ ಡ್ರೈವರ್ ಜೊತೆ ಜಗಳ ಆಗಿತ್ತು ಅಂತ ಹೇಳಿದ್ದ. ಕಾರ್ ಡ್ರೈವರ? ಅಷ್ಟೇ ಅಲ್ಲ ಸರ್, ಒಂದ್ಸರಿ ಅವ್ನ ಕ್ಲಾಸ್ಮೇಟ್ ಶಂಕರ್ಗೂ ಅವನಿಗೂ ಕಿರಿಕಾಗಿತ್ತು ಅಂತಾನು ಹೇಳಿದ್ದ. ಬರ್ಕೊಂಡಿನ್ ಸರ್. ಇಷ್ಟು ದಿನ ಇದನ್ನ ಪೊಲೀಸ್ ಹತ್ರ ಹೇಳಿಲ್ಲ? ಇಷ್ಟು ನೀಟಾಗಿ ಯಾರು ಎಂಕ್ವೈರಿ ಮಾಡಿರಲಿಲ್ಲ ಸರ್. ಸರಿ ಸರ್, ನಾನು ಬರ್ತೀನಿ. ಅವ್ರಿಬ್ಬರನ್ನು ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ಬರೋದು ಕೇಳಿ. ಓಕೆ ಸರ್.
ಸರ್ ಮಹೇಂದರ್. ಹೇಳಿ ಭರತ್ ಬಗ್ಗೆ ನಿನಗೇನು ಗೊತ್ತು? ಸರ್ ನಾನು ಮಹೇಂದರ್ ಅಂತ, ಸಾಹೇಬ್ರು ಗೌರ್ಮೆಂಟ್ ಗಾಡಿ ಡ್ರೈವರ್ ಸರ್. ಒಂದಿನ ಭರತ್ ಮನೆಯವ್ರಿಗೂ ಗಾಡಿ ನಾನು ಓಡಿಸ್ತೀನಿ ಕೊಡು ಅಂದ ಸರ್. ನಾನು ಕೊಡಲ್ಲ ಅಂದೆ, ಯಾಕೆಂದರೆ ಗೌರ್ಮೆಂಟ್ ಗಾಡಿ ಅಲ್ವಾ ಸರ್, ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಕೆಲ್ಸಕ್ಕೆ ತೊಂದರೆ ಆಯ್ತದೆ, ಅದಕ್ಕೆ ನಾನು ಗಾಡಿ ಕೊಡಲಿಲ್ಲ ಸರ್. ಈ ಕಿಡ್ನಾಪ್ ಘಟನೆ ಆದಮೇಲೆ ನೀನ್ಯಾಕೆ ಆ ಮನೆ ಕಡೆ ಬಂದಿಲ್ಲ? ಈ ಘಟನೆ ಆದಮೇಲೆ ಸಾಹೇಬ್ರು ಲೀವಲ್ಲಿದ್ದಾರೆ ಸರ್, ಅದಕ್ಕೆ ನಾನು ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀನಿ ಸರ್. ಸರಿ, ಊರು ಬಿಟ್ಟು ಎಲ್ಲೂ ಹೋಗಬಾರ್ದು, ನಾವು ಹೇಳಿ ಕಳಿಸ್ತಾ ಬರ್ಬೇಕು. ಸರಿ ಸರ್, ಬರ್ತೀನಿ ಸರ್. ನಮಸ್ತೆ ಸರ್. ಸರ್ ನನ್ನ ಹೆಸರು ಶಂಕರ್ ಅಂತ. ಭರತ್ ಕಾಣೆ ಆಗಿರೋದ್ರ ಬಗ್ಗೆ ನಿನಗೇನು ಗೊತ್ತು? ನನಗೇನು ಗೊತ್ತಿಲ್ಲ ಸರ್, ನಾನು ಧರ್ಮಸ್ಥಳಕ್ಕೆ 2 ದಿನ ಹೋಗಿದ್ದೆ, ಬಂದಮೇಲೆ ಈ ಥರ ಆಗಿದ್ದೆ ಅಂತ ಗೊತ್ತಾಯ್ತು ಸರ್. ನಾನು ಅವನು ಕ್ಲೋಸ್ ಫ್ರೆಂಡ್ಸ ಸರ್. ನಿನಗೂ ಭರತ್ಗೂ ಆಗ್ತಾ ಇರಲಿಲ್ಲ, ಅವನನ್ನು ಎತ್ಬಿಡ್ತೀನಿ ಅಂತ ಶಬ್ದ ಮಾಡಿದೆ ಅಂತ? ಅಯ್ಯೋ ಸರ್, ಆ ಥರ ಏನಿಲ್ಲ, ಸುಮ್ಮನೆ ಕಾಲೇಜಲ್ಲಿ ಒಂದು ಕಿರಿಕ್ ಆಗಿತ್ತು, ಆಮೇಲೆ ಅವನೇ ಬಂದು ಸಾರಿ ಕೇಳ್ದೆ ಸರ್, ಆಮೇಲೆ ಇಬ್ಬರು ರಾಜಿ ಮಾಡಿಕೊಂಡು ಚೆನ್ನಾಗಿದ್ವಿ ಸರ್. ಅವತ್ತಿನಿಂದ ಇವತ್ತಿನವರೆಗೂ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಸರ್. ಸರಿ, ಹೇಳಿ ಕಳಿಸ್ದಾಗ ಬರಬೇಕು. ಆಯ್ತು ಸರ್, ಹೊರಡು. ಸರ್ ಭರತ್ ಕಾಲ್ ಇಷ್ಟ್ರಿ ಸರ್. ಇಷ್ಟು ದಿನ ಬೇಕೇನ್ರಿ ಒಂದು ಕಾಲ್ ಇಷ್ಟ್ರಿ ಸರ್ ಅದಕ್ಕೆ? ಸರ್ ಟೆಕ್ನಿಕಲ್ ಟೀಮ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ 1 ವಾರ ಆಗಿದೆ, ಅವ್ರ ಪ್ಲೇಸ್ಗೆ ಇವತ್ತು ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅದಕ್ಕೆ ಇವತ್ತು ಸಿಕ್ತು ಸರ್ ಕಾಲ್ ಇಷ್ಟ್ರಿ. ಒಂದು ಕೆಲಸ ಮಾಡಿ, ಪ್ರೀತಮ್ ಕಾಲ್ ಇಷ್ಟನ್ನು ತರಿಸಿ. ಓಕೆ ಸರ್. ಅನುಮಾನದ ಮೇಲೆ ಪ್ರೀತಮ್ ಕಾಲ್ ಹಿಸ್ಟ್ರಿನ್ ತೆಗಿಯಕ್ಕೆ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಶ್ರೀನಿವಾಸನ್ ಹೇಳ್ತಾರೆ. ಕಾಲ್ ಹಿಸ್ಟ್ರಿ ನೋಡಿದಾಗ ಶಾಕ್ ಆಗ್ತಾರೆ. ಭರತ್ ಕಳಿಸಿರೋ 3 ವಿಡಿಯೋ ಲೊಕೇಶನ್ ಅಲ್ಲೇ ಪ್ರೀತಮ್ ಮೊಬೈಲ್ ಲೊಕೇಶನ್ ಇರೋದು ಖಚಿತವಾಗತ್ತೆ. ನೋಡ್ರಿ ವಿಷಜಂತುನ ಪಕ್ಕದಲ್ಲಿ ಇಟ್ಕೊಂಡು ಹಾಲಾಗ್ತಾ ಇದ್ದಾರೆ, ನಾವು ಊರೆಲ್ಲ ಹುಡುಕ್ತಾ ಇದ್ದೀವಿ. ಸರ್ ಪ್ರೀತಮ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋಣ. ಬೇಡ, ಒಂದೆರಡು ದಿನ ಅವ್ರನ್ನ ಅಬ್ಸರ್ವ್ ಮಾಡೋಣ. ಕಿಡ್ನಾಪ್ ಆಗಿ 2 ದಿನದಲ್ಲಿ ಇವ್ನ ನಂಬರಿಂದ ಯಾರ್ಯಾರಿಗೆ ಕಾಲ್ ಹೋಗಿದೆ ಕಾಲ್ ಡೀಟೇಲ್ ಚೆಕ್ ಮಾಡಿ, ಇನ್ನ ಕ್ರಿಮಿನಲ್ಗಳು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಓಕೆ ಸರ್. ಅಲ್ಲಿ ಹೊಡಿತಾ ಇದಾರೆ. ಪ್ರೀತಮ್ ಹೊಡಿಬೇಡಿ ಅಂತ ಹೇಳಿ ಸರ್, ಇವನು ನನ್ನ ಮಗನ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್, ಇವನಂತ ಹುಡುಗಲ್ಲ ಸರ್. ಹೇಯ್ ಬಾಯ್ ಬಿಡ ಸರ್, ಬಾಯ್ ಬಿಡ್ತಿಯಾ ಜೀವ ಬಿಡ್ತಿಯಾ? ತಪ್ಪಿಲ್ಲ ಸರ್. ನಾವು ಎನ್ಕ್ವೈರಿ ಮಾಡ್ಬೇಕಾ ಬೇಡವಾ? ಎನ್ಕ್ವೈರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್, ಅವ್ನಿಗೆ ಹೊಡಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಸರ್ ಸ್ವಲ್ಪ ಕಾಯ್ರಿ, ಅವನ ಎಂತ ನಟ ಭಯಂಕರ ಅಂತ ಗೊತ್ತಾಗುತ್ತೆ. ಸರ್ ಹೊಡಿಬೇಡಿ ಸರ್, ಒಪ್ಕೋತೀನಿ ಸರ್, ಹೊಡಿಬೇಡಿ ಸರ್ ಪ್ಲೀಸ್ ಒಪ್ಕೋತೀನಿ ಸರ್. ಮಹೇಶ್ ಹೋಗ್ರಿ, ಅವರೆಲ್ಲ ಬರ ಕೇಳ್ರಿ, ಈ ಹೀರೋ ಏನೋ ಹೇಳ್ತಾರಂತೆ. ಸಾಹೇಬ್ರು ಕರೀತಿದ್ರು, ಒಳಗೆ ಬನ್ನಿ. ಸ್ವಲ್ಪ ಸ್ವಲ್ಪ ಇರಿ ಅಮ್ಮ, ಸ್ವಲ್ಪ ಇರಿ.
ಹೇಳೋ, ಎಲ್ಲ ಡೀಟೇಲ್ ಆಗಿ ಹೇಳೋ. ಹೇಳ್ತೀನಿ ಸರ್. ನಾನು ಬರತ್ತು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು ಸರ್. ನನ್ನನ್ ಬಿಟ್ಟು ಅವನು, ಅವನನ್ ಬಿಟ್ಟು ನಾನು ಯಾವತ್ತೂ ಇರ್ತಿರ್ಲಿಲ್ಲ ಸರ್. ನಾನು ಪ್ರೇಮಿಕ ಕ್ಲಾಸ್ಮೇಟ್ ಸರ್. ನಾನು ಪ್ರೇಮಿಕ ತುಂಬಾ ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ. ನಾನೊಂದಿನ ಅವಳಿಗೆ ಪ್ರಪೋಸ್ ಮಾಡಿದೆ, ಅವಳ ಪ್ರಪೋಸ್ನ ಒಪ್ಕೊಂಡ್ಲು ಸರ್. ಐ ಲವ್ ಯು. ಐ ಲವ್ ಯು ಟು. ಒಂದಿನ ಭರತ್ ನಮ್ಮಿಬ್ರು ನೋಡ್ದ, ಆದ್ರೆ ಅವನೊಂದು ಮಾತು ಏನು ಹೇಳಿಲ್ಲ, ಆದ್ರೆ ಅವನ ಮುಖದಲ್ಲಿ ಒಂದು ಖುಷಿ ಇತ್ತು. ಅಕ್ಕ, ನಾವು ಬರ್ತಾ ಬರ್ತಾ ಮಾಲ್ ಶಾಪಿಂಗ್ ಅಂತ ಹೀಗೆ ಸುತ್ತಕ್ಕೆ ಜಾಸ್ತಿ ಮಾಡಿದ್ವಿ. ನಂಗೆ ಇವಳನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ, ಇವಳು ಖುಷಿನೇ ನನ್ನ ಖುಷಿ ಆಗಿತ್ತು ಅಂದ್ಕೊಂಡಿದ್ದೆ. ಅದಕ್ಕೆ ಓದ್ ಮುಗಿದ ತಕ್ಷಣ ಆರ್ ಟಿ ಓ ಆಫೀಸಲ್ಲಿ ಒಂದು ಚಿಕ್ಕ ಕೆಲ್ಸಕ್ಕೆ ಸೇರಿಕೊಂಡೆ. ಅದರಿಂದ ಬರ್ತಿದ್ದ ಹಣ ನನಗೆ ಸಾಕಾಗ್ತಾನೆ ಇರಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ 5 ಲಕ್ಷ ಸಾಲ ಮಾಡಿದೆ, ನಮ್ಮ ಭಾವನ ಹತ್ರ 4 ಲಕ್ಷ ಲೋನ್ ತೆಗೆಸ್ದೆ. ಸಾಲ ಮಾಡೋ ವಸ್ತ್ರಲ್ಲಿ ಎಲ್ಲ ಚೆನ್ನಾಗಿತ್ತು, ದಿನ ಕಳೆದಂಗೆ ಬಡ್ಡಿ ಕಟ್ಟೋದು ತುಂಬ ಕಷ್ಟ ಆಯಿತು. ಬಡ್ಡಿ ಕಟ್ಟೋದು ಕಷ್ಟ ಆಗಿ ಕದ್ದು ಮುಚ್ಚಿ ಓಡಾಡ್ತಿದ್ದೆ. ಒಂದಿನ ಇಲ್ಲೇ ಎಲ್ಲೋ ಓಡಾಡ್ತೀಯಾಂತ ಅಂತ ಬಡ್ಡಿಗೆ ದುಡ್ಡು ಕೊಟ್ರೆ ಬಡ್ಡಿಗೆ ಬಡ್ಡಿನೂ ಇಲ್ಲ, ಹಣಕ್ಕೆ ಹಣನೂ ಇಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ ಮಗ, ನನ್ನ ದುಡ್ಡು ನನಗೆ ಬೇಕಷ್ಟೇ. ಎಲ್ಲ ದುಡ್ಡು ಬೇಕೇ ಬೇಕು ಅಂತ ಆಟ ಮಾಡಿದ್ರು, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನೋಡ್ರು, ಸಡನ್ ಆಗಿ ನನ್ನ ಹತ್ರ ದುಡ್ಡು ಕೇಳಿದ್ರೆ ಈಗ ನನ್ನ ಹತ್ರ ದುಡ್ಡಿಲ್ಲ, ಆದರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ನನ್ನ ಫ್ರೆಂಡ್ ಒಬ್ಬ ಭರತ್ ಅಂತ ಇದ್ದಾನೆ, ಅವನನ್ನು ಕಿಡ್ನಾಪ್ ಮಾಡಿದ್ರೆ ನಿಮ್ಗೆ 2 ದಿನದಲ್ಲಿ ಹಣ ಸಿಗುತ್ತೆ. ಭರತ್ತು ಬೈಕ್ ತಗೊಂಡಿರೋ ಖುಷಿಯಲ್ಲಿದ್ದ. ನಾನು ನನ್ನ ಫ್ರೆಂಡ್ ನಂಬರಿಂದ ಕಾಲ್ ಮಾಡಿದೆ, ಭರತ್ ಫೋನ್ ರಿಸೀವ್ ಮಾಡ್ದ. ಏಯ್ ಶೂಟ್ ಮಾಡೋ, ಹಿಂದೆ ಇದ್ದಾನೆ ಕಣ. ಏ ಪೀಕ್ ಹೇಳ್ತಿದ್ದೆ ಮಗ, ಶೂಟ್ ಮಾಡೋ. ಏ ನಾನು ಎಕ್ಸಿಟ್ ಆಗ್ತಿದ್ದೀನಿ ಕಣ. ಹಲೋ ಮಗ. ಮಗ ಇದ್ಯಾವುದು ಅನ್ನೋನ್ ನಂಬರು? ಫ್ರೆಂಡ್ ನಂಬರ್ ಮಗ, ಬಾರೋ ಪಾರ್ಟಿ ಇದೆ. ಇಲ್ಲ ಕಣೋ, ನಾನು ನಿನ್ಗೆ ಗೊತ್ತಲ್ಲ, ಇಷ್ಟೊತ್ತಿನಲ್ಲಿ ನಾನು ಬಂದರೆ ನಮ್ಮಮ್ಮ ಬೈತಾರೆ. ಅವ್ನು ಬರೋದಕ್ಕೆ ಒಪ್ಕೊಳ್ಳಿಲ್ಲ, ಅವನಿಗೆ ಬೈಕ್ ಅಂದರೆ ತುಂಬ ಕ್ರೇಜ್ ಅಂತ ಗೊತ್ತಿತ್ತು, ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಲೋ ಮಗ, ನನ್ನ ಫ್ರೆಂಡು 1000 cc ಬೈಕ್ ತೊಗೊಂಡಿದ್ದಾನೆ, ನೀನು ಬಾ, ನಿನಗೂ ಒಂದು ರೌಂಡ್ ಕೊಡಿಸ್ತೀನಿ. 1000 cc? ಹೌದು ಮಗ, 1000 cc ಬೈಕು. ನೀನು ಬಾ, ಪಾರ್ಟಿ ಮಾಡಿಕೊಂಡು ಆಮೇಲೆ ನಾವಿಬ್ರು ನಿಧಾನಕ್ಕೆ ಮನೆಗೆ ಹೋಗೋಣ. ಹಾಂ ಸರಿ ಆಯಿತು, ಇವಾಗಲೇ ಓಡ್ತೀನಿ. ಓಕೆ ಮಗ. ಮಗ ಮನೇಲಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಕಣೋ. ಏನಿಲ್ಲ, ನಿನ್ನ ಜೊತೆ ಏನಾದರೂ ನಾನು ಪಾರ್ಟಿ ಮಾಡಿದ್ರೆ ನಿಮ್ಮ ಮನೇಲಿ ನನಗೆ ಹೆಣ್ಣು ಕೊಡಲ್ಲ, ಅದಕ್ಕೆ. ಓಹೋ, ನೀವು 6 ಊಟಲ್ಲಿ ಇದ್ದೀರಾ? ಸರಿ ಸರಿ, ನಾನು ಇವಾಗಲೇ ಬರ್ತಿದ್ದೀನಿ. ಸರಿ ಸರಿ, ಬೇಗ ಬಂದ್ಬಿಡ ಆಯ್ತಾ. ನಾನು ಹೇಳಿದ ಪ್ಲೇಸ್ಗೆ ಬರೋದು ಬಂದ. ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ?
ಅಲ್ಲಿಗೆ ನಮ್ಮ ಫ್ರೆಂಡ್ಸ್ಗಳು ಹೋಗಿದ್ರು. ಅಲ್ಲಿ ಅವನನ್ನು ಕಿಡ್ನಾಪ್ ಮಾಡಿಕೊಂಡು ನಾವು ಮೊದಲೇ ಡಿಸೈಡ್ ಮಾಡಿರೋ ಪ್ಲೇಸ್ಗೆ ಎತ್ತಾಕೋ ಬಂದರು ಸರ್. ನಾನು ಯಥ ಪ್ರಕಾರ ಪ್ರೇಮಿಕಾಗೆ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತಗೋತಿದ್ದೆ. ಅಯ್ಯೋ, ನನ್ನ ತಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಔಟ್ ಸೈಡ್ ಹೋಗಿದ್ದಾನೆ, 8:30 ಆದರೂ ಬಂದಿಲ್ಲ ಅಂತ ನಮ್ಮಮ್ಮ ಫುಲ್ ಟೆನ್ಷನಲ್ಲಿದ್ದಾಳೆ. ಓಕೆ ಸರಿ, ನಾನು ಆಮೇಲೆ ಮಾಡ್ತೀನಿ ನಿಮಗೆ, ಓಕೆನಾ? ಆಂಟಿ ಪದೇ ಪದೇ ಫೋನ್ ಮಾಡ್ತಿದ್ರು. ಆ ಇರಿಟೇಷನ್ ತಡ್ಕೊಳಕ್ಕಾಗದೆ ಭರತ್ ಫೋನಿಂದ ಒಂದು ಮೆಸೇಜ್ ಕಳಿಸ್ದೆ. ಆ ಮೆಸೇಜ್ ನೋಡಿ ಆಂಟಿಗೆ ಮತ್ತೆ ಅನುಮಾನ ಸ್ಟಾರ್ಟ್ ಆಗಿರಬೇಕು. ಪದೇ ಪದೇ ಫೋನ್ ಮಾಡ್ತಿದ್ರು. ಆಗ ಅವ್ರ ಕಡೆಯಿಂದ ಒಂದು ವಾಯ್ಸ್ ಮೆಸೇಜ್ ಬಂತು. ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡು, ಇಲ್ಲ ನನ್ನ ಫೋನ್ ರಿಸೀವ್ ಮಾಡು, ಇಲ್ಲಿದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನನಗೆ ತುಂಬ ಸಿಟ್ಟು ಬಂತು. ಭರತ್ಗೆ ಹೊಡೆದು ಬಡ್ದು ಹಿಂಸೆ ಕೊಟ್ಟು ಒಂದು ವಿಡಿಯೋ ಕಳಿಸಿದ್ವಿ. ಇವ್ರು ನನ್ನ ಕಿಡ್ನಾಪ್ ಮಾಡಿದ್ದಾರೆ, ಇವ್ರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 50 ಲಕ್ಷ ಕೊಟ್ಬಿಡಿ, ಇಲ್ಲಾಂದ್ರೆ ನನ್ನ ಕೊಂದೇ ಬಿಡ್ತಾರಂತೆ. ಅವ್ರ ಮನೇಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರೇಮಿಕಾಗೂ ಫೋನ್ ಮಾಡಿದೆ. ಹಲೋ, ತಮ್ಮ ಕಿಡ್ನಾಪ್ ಆಗಿದೆ ಅನ್ಕೋಣೋ, ಮನೇಲೆಲ್ಲ ತುಂಬ ಭಯ ಪಡ್ತಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಡೋಣ ಅಂತ ಅಂತಿದ್ದಾರೆ. ನನಗಂತೂ ತುಂಬ ಭಯ ಆಗ್ತಿದೆ ಪ್ರೀತಮ್. ನಾವು 2ನೇ ವಿಡಿಯೋ 3ನೇ ವಿಡಿಯೋ ಹೀಗೆ ಬಿಟ್ವಿ, ಹೆದರ್ಕೋತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವ್ರ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೊರಟೋದ್ರು. ಲೇ, ಇವ್ರು ಪೊಲೀಸ್ ಹತ್ರ ಹೋಗಲ್ಲ, ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದೆ. ಇವಾಗ ನೋಡಿದ್ರೆ ಲವ್, ಅವ್ರೀಗ ಪೊಲೀಸ್ ಹತ್ರ ಹೋಗಿದ್ದಾರೆ, ಏನು ಮಾಡೋದು? ಈ ವಿಷಯ ಹೊರಗಡೆ ಬರಬಾರ್ದು ಅಂದ್ರೆ ಇವನನ್ನು ಮುಗಿಸ್ಬಿಡೋದೇ ಒಳ್ಳೇದು. ಪ್ರೀತಮ್, ನನ್ನನ್ನೇ ಸಾಯಿಸ್ತೀಯೇನೋ? ನಾವಿಬ್ರು ಒಂದೇ ತಟ್ಟಲ್ಲಿ ತಿನ್ಕೊಂಡು ಆಟ ಆಡ್ಕೊಂಡು ಬೆಳೆದವರಲ್ವೇನೋ? ನಿನ್ನ ಮಕ್ಕಳನ್ನೇ ಲವ್ ಮಾಡ್ತಿರ್ಬೇಕಾದ್ರೂ ನಾನು ಒಂದೇ ಒಂದು ಮಾತು ಬೈಲಿಲ್ಲ. ಮಚ ದೋಸ್ತ್, ನಿನ್ ಕಂಡ್ರೆ ನಂಗೆ ತುಂಬ ಇಷ್ಟ ಕಣೋ. ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ನನ್ನ ಸಾಯಿಸ್ಬೇಡ್ರು ಪ್ಲೀಸ್ ಕಣೋ, ನನ್ನ ನಂಬು. ಲೇ, ಇವನ್ ಯಾರಿಗೂ ಹೇಳಲ್ಲ ಅಂತಿದ್ದಾನೆ, ಹೋಗ್ಲಿ ಬಿಟ್ರು. ಈ ಸಣ್ಣ ತಪ್ಪೆ ಮುಂದೆ ದೊಡ್ಡ ತಪ್ಪುಗಳಾಗೋದು, ನನ್ನ ಮಾತು ಕೇಳಿ ಇವನನ್ನು ಮುಗಿಸ್ಬಿಡೋಣ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನನ್ನು ಕೇಳಬಾರ್ದು. ಮೊದಲು ಅವನ ತಲೆಗೆ ನಾನೇ ರೋಡ್ ತಗೊಂಡು ಹೊಡೆದೆ ಸರ್, ಆಮೇಲೆ ಎಲ್ಲಾರು ಅವನ ತಲೆಗೆ ಹೊಡೆದ್ರು, ಆಮೇಲೆ ಅವನ್ ಸತ್ತೋದ ಸರ್. ಸುಮ್ನೇರಿ, ಸ್ವಲ್ಪ ಸುಮ್ನೇರಿ, ಏನ್ ಹೇಳ? ತುಂಬಾ ಬೇಡ್ಕೊಂಡ ಸರ್, ಬಿಟ್ಬಿಡು ಬಿಟ್ಬಿಡು ಅಂತ. ನಾನು ಅವ್ನ ಮಾತೇ ಕೇಳಿಸ್ಕೊಂಡಿಲ್ಲ, ಸಾಯಿಸ್ಬಿಟ್ವಿ ಸರ್. ಅಯ್ಯೋ ಮಗನೇ, ಆಮೇಲೆ ಆ ಬಾಡಿನ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ, ಊರೆಲ್ಲ ಸುತ್ತಿದ್ವಿ, ಜಾಗನೇ ಸಿಕ್ಲಿಲ್ಲ. ಊರಾಚೆರು ನರಸಿಂಹಯ್ಯ ಕೆರೆ ಹತ್ರ ತಕೊಂಡೋಗಿ ಬಾಡಿಗೆ ಕಲ್ಲು ಕಟ್ಟಿ ಕೆರೆಗೆ ಹಾಕ್ಬಿಟ್ವಿ. ನನ್ನ ಕ್ಷಮಿಸ್ಬಿಡು ಪ್ರೇಮಿಕ. ವೇಟ್ ವೇಟ್, ಇವನು A2 A1 ಮಾಸ್ಟರ್ ಮೈಂಡು, ಇನ್ನೂ ಸಿಕ್ಕಿಲ್ಲ. ಇವನು ಕ್ರಿಮಿನಲ್,
ಕಾಲ್ ರೆಕಾರ್ಡ್ ಆಗಬಾರ್ದು ಅಂತ ಕಾಲ್ ಮಾಡ್ದ ಸರಿ, ಆದರೆ ನೀವ್ಯಾಕೆ ಇವನಿಗೆ ಕಾಲ್ ಮಾಡಿದ್ದು? ಅದು ಭರತ್ ಸಾಯೋ ಮೊದಲಿಂದ ಇವನಿಗೆ ನೀವು ರೆಗ್ಯುಲರ್ ಕಾಲ್ ಮಾಡೇ ಇಲ್ಲ. ಅಲ್ಲ ಸರ್, ಅದು ಪ್ರೇಮಿಕಾ ಮೇಡಮ್ ನೀವಾಗೆ ಹೇಳಿದ್ರೆ ಒಳ್ಳೇದು, ನಾವಾಗೆ ಬಾಯಿ ಬಿಡಿಸಿದ್ರೆ ಇವನ್ನ ನೋಡಿ ಟ್ರೀಟ್ಮೆಂಟ್ ಈ ತರ ಇರುತ್ತೆ. ಛೇ, ಸಾಲ್ಗಾರ ಕಾಟ ತಡಿಯಕ್ಕೆ ಆಗ್ತಿಲ್ಲ. ನನ್ನ ತಮ್ಮನ ಕಿಡ್ನಾಪ್ ಮಾಡಿದ್ರೆ ನಿನಗೆ ಬೇಗ ದುಡ್ಡು ಸಿಗತ್ತೆ. ನನ್ನ ತಮ್ಮನ ಕಿಡ್ನಾಪಾ? ನೋಡು, ನನ್ನ ಲೈಫಲ್ಲಿ ನೀನು ಬೇಕು, ನಿನ್ನ ಲೈಫಲ್ಲಿ ನಾನು ಬೇಕು, ನಮ್ಮಿಬ್ರ ಲೈಫಲ್ಲಿ ಅವನು ಬೇಕಾ? ಅವನು ಇವತ್ತಲ್ಲ ನಾಳೆ ಯಾವತ್ತಿದ್ರು ನಮ್ಮ ಲೈಫಿಗೆ ಮುಳ್ಳೆ, ಆ ಮುಳ್ಳನ್ನ ನಾವು ಕಿತ್ತು ಬಿಸಾಡಬೇಕು. ನಮ್ಮ ತಂದೆ ಪೊಲೀಸ್ ಅಂತ ಓಡಾಡ್ತಾ ಇದ್ದಾರೆ, ಪೊಲೀಸ್ ಏನಾದರೂ ಈ ಕೇಸಲ್ಲಿ ಇನ್ವಾಲ್ವ್ ಆದರೆ ನೀನ್ ತಗ್ಲಾಕೊಳ್ಳೋದು ಗ್ಯಾರಂಟಿ. ಸಾಯಿಸ್ಬಿಡು ಅವನ್ನ, ಅವನ್ ಸತ್ತರೆ ನಮ್ಮ ತಂದೆ ಆಸ್ತಿಗೆ ನಾನೇ ರಾಣಿ, ನೀನೇ ರಾಜ. ಒಂದು ಸರಿ ಯೋಚನೆ ಮಾಡು, ಮುಗಿಸ್ಬಿಡು ಅವನ್ನ. ಆಸ್ತಿ ಹಣಕ್ಕೋಸ್ಕರ ಸ್ವಂತ ತಮ್ಮನ್ನೇ ಕೊಲೆ ಮಾಡ್ಬಿಟ್ಟೆಲ್ಲ. ಅಯ್ಯೋ ಪಾಪಿ, ಇಂಥ ಪಾಪದ ಕತೆನ ನೀವು ಕೇಳಿರೋದು ನೋಡಿರೋದು ತುಂಬಾ ಅಪರೂಪ. ಬಾಲ್ಯದಿಂದ ಜೊತೆಗೆ ಬೆಳೆದು ರಕ್ತ ಹಂಚ್ಕೊಂಡು ಹುಟ್ಟಿದ ಅಕ್ಕ ತನ್ನ ಸ್ವಂತ ತಮ್ಮನ್ನ ಕಿಡ್ನಾಪ್ ಮಾಡಿರೋದಲ್ದೆ ತನ್ನ ಕೊಲೆಗೂ ಕಾರಣ ಆಗ್ತಾಳೆ ಅನ್ನೋದೇ ನಂಬಕ್ ಆಗದೆ ಇರೋಂತ ಕಠೋರ ಸತ್ಯ. ಭರತ್ಗೆ ಪ್ರೀತಮ್ ಫ್ರೆಂಡ್ಶಿಪ್ ಬಗ್ಗೆ ನಂಬಿಕೆ ಇತ್ತು, ಅವ್ರ ಅಕ್ಕನ ಬಗ್ಗೆ ಅಪಾರ ಪ್ರೀತಿ ಇತ್ತು. ಆದ್ರೆ ಪ್ರೇಮಿಕಾ ಪ್ರೀತಮ್ ಯಾಕೆ ಹೀಗ್ ಮಾಡಿದ್ರು? ಅವರಿಬ್ರು ಆ ಕ್ಷಣದಲ್ಲಿ ಸ್ವಾರ್ಥಿಗಳಾಗಿದ್ದಲ್ಲ, ತನ್ನ ತಮ್ಮಂಗ್ ಸಿಕ್ಕಿದ ಸವಲತ್ಗಳೆಲ್ಲ ತನಗ್ ಸಿಗ್ಲಿಲ್ಲ ಅನ್ನೋದು ತನ್ನ ಬಾಲ್ಯದಿಂದ ಮನ್ಸಲ್ಲೇ ಕೂತ್ಬಿಟ್ಟಿತ್ತು. ಇದನ್ನ ಸಿಬ್ಲಿಂಗ್ ರೈವಲ್ರಿ ಅಂತಾರೆ, ಅಂದ್ರೆ ಒಡ ಹುಟ್ಟಿದವರ ಪೈಪೋಟಿ. ತನ್ನ ತಮ್ಮ ಯಾವತ್ತಿದ್ರು ತನ್ನ ಬಾಳಿಗೆ ಮುಳ್ಳೆ ಅನ್ಕೊಂಡು ಅವನೇ ಇಲ್ಲ ಅಂದ್ರೆ ಅವನ್ ಇಡೀ ಆಸ್ತಿ ತನ್ನದಾಗತ್ತೆ ಅನ್ನೋದು ಅವಳ ಐಡಿಯಾ ಆಗಿತ್ತು. ಅವಳು ಮತ್ತೆ ಅವನ ಪ್ರೇಮಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ರು. ಅವ್ರ ಅಪ್ಪ ಅಮ್ಮ ಅವರಿಬ್ರು ಆಸರೆ ಇಲ್ಲದೆ ಡಿಪ್ರೆಷನ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಹದಿಹರೆಯದ ಸ್ನೇಹ ನಂಬಿಕೆ ಕೆಲವೊಮ್ಮೆ ನೋವಿಗೆ ಕಾರಣ ಆಗತ್ತೆ. ಆ ವಯಸ್ಸಿನಲ್ಲಿ ಯಾವ್ದು ಕೆಟ್ಟದ್ದು ಒಳ್ಳೇದು ಅನ್ನೋದು ಗೊತ್ತಾಗಲ್ಲ, ಅದ್ರ ಬಗ್ಗೆ ತಿಳಿ ಹೇಳೋದು ದೊಡ್ಡವ್ರ ಕೆಲಸ ಆಗಿರತ್ತೆ. ನಮ್ಮ ಮಕ್ಕಳನ್ನ ಸರಿಯಾದ ಸಿಹಿಯಾದ ದಾರಿಯಲ್ಲಿ ನಡೆಸೋದು ನಮ್ಮ ಕರ್ತವ್ಯ ಅಲ್ವಾ? ಇದು ಪಾಪದ ಕತೆಗಳು, ಆದರೆ ಪಾಠ ಕಲಿಸೋ ಕತೆಗಳು. ನೋಡ್ತಾ ಇರಿ ಶಾಂತಂ ಪಾಪಂ.